ನಮಸ್ಕಾರ ಸ್ನೇಹಿತರೆ, ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ಭಾಳಷ್ಟು ವಿದ್ಯೆಗಳನ್ನು ಕಲಿತಾ ಇದ್ದೀನಿ, ಈಗಲೂ ಕಲಿತಾ ಇದ್ದೀನಿ, ಮುಂಚೆನೂ ಕಲ್ತಿದ್ದೀನಿ. ಕಲಿಸೋರು ಯಾರಾದರೂ ಇವತ್ತರೆ ಇವತ್ತು ಕಲಿತಾನೆ ಇರ್ತೀನಿ ನಾನು. ಯಾಕಂದರೆ ಕಲಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಗೆ ಸಣ್ಣ ಮಕ್ಕಳು ಹೇಳಿದ್ರು ಅದು ಕೇಳಬೇಕು, ಅದು ಒಳ್ಳೆಯದಾಗಿದ್ದರೆ ಅದನ್ನು ಒಂದು ವಿದ್ಯೆ ಅಂತ ತಗೋಬೇಕು. ಕಲಿಕೆ ಉತ್ತಮ, ಎಷ್ಟು ಕಲಿತರೂ ಕಲಿತ ಇನ್ನೂ ಕಲಿಯಬೇಕಾಗಿರೋದು ಬಹಳಷ್ಟು ಇರ್ತದೆ. ಆ ಒಂದು ಸಂಗತಿನ ಹೇಳ್ತಾ ಇವತ್ತಿನ ಒಂದು ಸಮಸ್ಯೆ ಏನು ಅಂತಂದರೆ ಕ್ರಿಯೇಟಿನ್ ಪ್ರಾಬ್ಲಮ್ ಅಂತೇಳಿ ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ. ಯಾಕೆಂದರೆ ಕಿಡ್ನಿ ಅನ್ನೋದು ಒಂದು ಸ್ಪಂಜ್ ಇದ್ದಂಗೆ, ಅದು ಬರ್ತಕ್ಕಂಥ ರಕ್ತನ ಹೀರ್ಕೊಂಡು ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಕಳಿಸ್ತಾ ಇರ್ತದೆ. ಆ ಒಂದು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕ್ರಿಯೇಟಿನ್ನು ಮ್ಯಾಕ್ಸಿಮಮ್ 1.3 ಇರಬೇಕು. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಕಿಡ್ನಿ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರುಗಳು ಹೇಳ್ಬಿಡ್ತಾರೆ. ಯಾಕೆಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಅದೇ ರೀತಿ ಇರ್ತವೆ, ಸ್ಲೋ ಫಾಯ್ಸನ್ ತಿಂತಾನೇ ಇದ್ದೀವಿ, ಪ್ರತಿದಿನ ತಿಂತಾ ಇದ್ದೀವಿ. ನಾವು ಕುಡಿತಾ ಇರ್ತಕ್ಕಂಥ ಬಿಸ್ಲೇರಿ ಅನ್ನೋದು ಇದೆಯಲ್ಲ, ಆ ಬಿಸ್ಲೇರಿನೂ ಅದೇ ರೀತಿ ಡೇಂಜರ್ ಇದೆ. ಒಂದು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಕ್ಯಾಲ್ಸಿಯಂ ಕಡಿಮೆ ಮಾಡ್ತದೆ ಮೂಳೆಗಳಲ್ಲಿ. 30-40 ವರ್ಷಕ್ಕೆಲ್ಲ ಮೂಳೆಗಳಿಗೆ ನೋವು ಬರ್ತಾಯಿದೆ, ಜಾಯಿಂಟ್ ಪೇನ್ಸ್ ಬರ್ತಾಯಿದೆ ಜನಗಳಿಗೆ. ಕಾರಣ ಏನಂತಂದರೆ ಕ್ಯಾಲ್ಸಿಯಂ ಕಡಿಮೆ ಮಾಡ್ತಾಯಿತ್ತದು, ಡೈರೆಕ್ಟ್ ನೀರು ಯಾವುದನ್ನು ನಾವು ಕುಡಿತಾ ಇಲ್ಲ. ಕುಡಿದ್ರೆ ಅದೊಂದು ರೋಗ, ಕುಡಿದಿಲ್ಲ ಅಂದರೆ ಇದೊಂದು ರೋಗ, ಬಿಸ್ಲೇರಿ ಕುಡಿದ್ರೆ. ಈ ರೀತಿ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರೋದು ಅಂದರೆ ಒಂದು ಕಿಡ್ನಿ ಸಮಸ್ಯೆ. ಈ ಕಿಡ್ನಿ ಒಂಥರ ಸ್ಪಾಂಜ್ ಇದ್ದಂಗೆ, ಎಲ್ಲನ ಫಿಲ್ಟರ್ ಕಿತ್ತೋಯ್ತು ಅಂದ್ಕೊಳ್ಳಿ, ಸ್ಪಾಂಜ್ ಸ್ವಲ್ಪ ಕಿತ್ತೋದ್ರೂ ಡ್ಯಾಮೇಜ್ ಆಗೋಗಿದೆ ಅಂತಾರೆ. ಅದನ್ನು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಎರಡನೇದು, ಕಲ್ಲುಗಳು ಅದರಲ್ಲಿ ಉತ್ಪತ್ತಿ ಆಗೋದು, ಕಿಡ್ನಿ ಸ್ಟೋನ್ಸ್ ಉತ್ಪತ್ತಿ ಆಗ್ತಾ ಇರ್ತದೆ, ಅಥವಾ ಅವರಿಗೆ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಆಗಿದ ಕೂಡಲೇ ಏನಾಗುತ್ತೆ, ಆ ಫಿಲ್ಟರ್ನೆಸ್ ಅನ್ನೋದು ರಕ್ತನ ಶುದ್ಧೀಕರಣ ಮಾಡೋದು ಬಿಟ್ಟುಬಿಟ್ಟು ಸೈಲೆಂಟ್ ಆಗಿಬಿಡ್ತದೆ. ಆಗ ನಮ್ಮ ಮೈಯೆಲ್ಲ ಏನಾಗುತ್ತಂದರೆ ನೀರು ತುಂಬ್ಕೊತಾ ಇರ್ತದೆ. ನಾವು ಕುಡಿತಕ್ಕಂಥ ಪ್ರತಿದಿನ ನೀರು ಕುಡಿತೀವಲ್ಲ, ಆ ನೀರು ಮೂತ್ರದ್ವಾರದಿಂದ ಸರಿಯಾಗಿ ಆಚೆ ಹೋಗದೆ ಅದು ಮೈಯಲ್ಲಿ ನೀರು ಸ್ಟಾಕ್ ಆಗ್ತಾ ಇರ್ತದೆ. ಮುಖ ಎಲ್ಲ ಊತ ಬರೋದು, ಕೈ ಕಾಲುಗಳೆಲ್ಲ ಊತ ಬರೋದು, ಈ ರೀತಿ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಆದಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಿನ್ನಿ. ನಿಮ್ಮ ಅಂಗಾಂಗಗಳು ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ಗುಣಗಳಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಸೇವಿಸಿ ಪ್ರತಿನಿತ್ಯ. ಮಾಂಸಾಹಾರಗಳು ತಿಂದು ಕೂಡಲೇ ನಿಮಗೆ ಆರೋಗ್ಯ ಸೇರೋಗ್ಬಿಡಲ್ಲ. ಒಂದು ಗಿಡಮೂಲಿಕೆಗಳಲ್ಲಿರ್ತಕ್ಕಂಥ ಒಂದು ವಿಟಮಿನ್ಸ್ ಆಗ್ಬೋದು, ಕ್ಯಾಲ್ಸಿಯಮ್ಮು, ಪ್ರೋಟೀನ್ಸು ಇವೆಲ್ಲ ಏನಿದಾವೋ ನ್ಯಾಚುರಲ್ ಆಗಿರ್ತಕ್ಕಂಥವನ್ನ ತಗೊಳ್ಳಿ. ಹೊಟ್ಟೆಗೆ ತಗೊತಾ ಇದ್ದಾಗ ಆ ಒಂದು ಸಮಸ್ಯೆ ಬಗೆಹರಿತಾ ಇರ್ತದೆ. ಅಂಥದ್ರಲ್ಲಿ ಇವತ್ತು ನಾನು ಒಂದು ಗಿಡ ತೋರಿಸ್ಕೊಡ್ತೀನಿ. ಅದು ಬಂದು ಗೋಕ್ಷುರ ಅಂತ ಕರಿತೀವಿ, ನೆಗ್ಗಿಲು ಮುಳ್ಳು ಅಂತಲೂ ಕರಿತೀವಿ. ಸಣ್ಣ ನೆಗ್ಗಿಲು, ದೊಡ್ಡ ನೆಗ್ಗಿಲು, ನೆಗ್ಗಿಲಲ್ಲಿ ಮ್ಯಾಕ್ಸಿಮಮ್ 4-5 ವಿಧ ಇದೆ ನೆಗ್ಗಿಲಲ್ಲಿ. ಆ ನೆಗ್ಗಿಲು ಗಿಡದಲ್ಲಿ ಸಣ್ಣ ಮುಳ್ಳು ಅಂದರೆ ಎರಡೇ ಮುಳ್ಳು ಬರುತ್ತೆ, ಇದು ಇದನ್ನು ಗೋಕ್ಷುರ ಅಂತಲೂ ಕರಿತೀವಿ. ಆ ಒಂದು ಗಿಡ ಎಲ್ಲಾದರೂ ಸಿಕ್ಕಿದ್ರೆ ಅದರ ಒಂದು ಕಾಯಿಗಳನ್ನ ನೀವು ಶೇಖರಣೆ ಮಾಡ್ಕೋಬೇಕು. ನೋಡಿದ್ರು ಈ ರೀತಿ ಇರುತ್ತೆ. ಈ ಒಂದು ಗಿಡನ ನೀವು, ಇದ್ರ ಮುಳ್ಳುಗಳು ಬರ್ತವೆ, ಇದನ್ನು ಇನ್ನೂ ಎಳೆಯೋದು ಮುಳ್ಳುಗಳನ್ನ ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ಮೇಲೆ. ಆ ಮುಳ್ಳುಗಳನ್ನ ಶೇಖರಣೆ ಮಾಡಿ ಚೂರ್ಣ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಪ್ರತಿನಿತ್ಯ ಬಿಸಿನೀರು ಚೆನ್ನಾಗಿ ಕಾಯಿಸಿ, ಕಾದಿರ್ತಕ್ಕಂಥ ಬಿಸಿನೀರು ಚೆನ್ನಾಗಿ ಕಾದಿರಬೇಕು. ಬಿಸಿನೀರಿಗೆ 1/2 ಸ್ಪೂನು ಈ ಪೌಡ್ರನ್ನ, ಅಂದರೆ ಕಾಯಿಗಳು, ಗೋಕ್ಷುರದ ಕಾಯಿಗಳು ಇರ್ತಾವಲ್ಲ ಇದ್ರ ಕಾಯಿಗಳು, ಅಂದರೆ ಮುಳ್ಳು, ನೆಗಿಲ್ ಮುಳ್ಳು ಅಂತ ಕರಿತೀವಿ, ಆ ಒಂದು ಪೌಡ್ರನ್ನ ಅದ್ರ ಕೊಳಕ್ಕಾಕಿ ಚೆನ್ನಾಗಿ ಬಾಯಿಲ್ ಮಾಡಿ. ಬಾಯಿಲ್ ಮಾಡಿ 2 ಗ್ಲಾಸ್ ನೀರು ಹಾಕಿದಾಗ 1/2 ಗ್ಲಾಸ್ ಉಳಿಯಬೇಕು. ಆ ರೀತಿ ಬಾಯಿಲ್ ಮಾಡಿ, ಬಾಯಿಲ್ ಮಾಡಿ ಪ್ರತಿನಿತ್ಯ ಬೆಳಗ್ಗೆ 1/2 ಗ್ಲಾಸ್, ಸಂಜೆ 1/2 ಗ್ಲಾಸ್ ಕುಡಿತಾ ಬಂದರೆ ಕಿಡ್ನಿ ಸಮಸ್ಯೆ ಏನಿದೆ, ಆ ಕ್ರಿಯೇಟಿನ್ ರೈಸ್ ಆಗಿದೆಯಲ್ಲ, ಆ ಕಿಡ್ನಿ ಕ್ರಿಯೇಟಿನ್ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ಅದ್ರ ಜೊತೆಗೆ ನಿಮ್ಗೆ ಅಕಸ್ಮಾತ್ ಆ ಮಗ್ಗು ಮುಳ್ಳು ಸಿಕ್ಕಿಲ್ಲ ಅಂದಾಗ, ಈ ಗಿಡ ಸಿಕ್ಕಿದ್ರೂ ಸರಿಯೇ, ಇದರ ಪಂಚಾಂಗ ಅಂದರೆ ಇದರ ಮುಳ್ಳು ಹೂವು ಎಲ್ಲ ಸೇರಿಸಿ ಬೇರು ಸಮೇತ ಕಿತ್ಕೊಂಡೋಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 1-3 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ. ಕಾಯಿಸಿದ್ರೆ ಇದರ 1/2 ಗ್ಲಾಸ್ ಕಷಾಯ ಉಳಿಬೇಕು. ಆ ರೀತಿ ಕಾಯಿಸ್ಬಿಟ್ಟು ಪ್ರತಿನಿತ್ಯ ಇದನ್ನು ಸೇವನೆ ಮಾಡ್ತಾ ಬಂದರೂ ಆ ಕಿಡ್ನಿ ಸಮಸ್ಯೆ ಅನ್ನೋದು ಪರಿಹಾರ ಆಗ್ತಾ ಬರ್ತದೆ. ಆ ಕ್ರಿಯೇಟಿನ್ ಅನ್ನೋದು ಕೂಡ ನಿಮಗೆ ಸಮಸ್ಯೆಯಿಂದ ಪರಿಹಾರ ಆಗ್ತಾ ಬರ್ತದೆ. 6, 7, 8, 10 ಗಂಟೆ ನೀ ಯಾವುದೇ ಡಯಾಲಿಸಿಸ್ಗೆ ಹೋಗಲ್ಲ. ನಮ್ಮ ಡಾಕ್ಟ್ರುಗಳು ಮ್ಯಾಕ್ಸಿಮಮ್ 7-8 ದಾಟದಷ್ಟೊತ್ತಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ನೀವು ಡಯಾಲಿಸಿಸ್ಗೆ ಹೋಗಬೇಕು, ಡಯಾಲಿಸಿಸ್ಗೆ ಹೋಗಬೇಕು ಅಂತೇಳಿ. ಆ ಥರ ಸಮಸ್ಯೆ ಯಾರಾದರೂ ಇದ್ದವರು ದಯವಿಟ್ಟು
ಒಂದು ಅಂದ್ರೆ 1.3 ಇರಬೇಕು ಅದಕ್ಕೆ ಮೇಲ್ಪಟ್ಟವರು ಯಾರಾದರೂ ಇದ್ದರೆ ಅಂತವರು ಈ ಒಂದು ಗಿಡನ ರೆಮಿಡಿನ ಯೂಸ್ ಮಾಡ್ಕೊಂಡು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡ್ಬಿಡಿ ಆಸ್ಪತ್ರೆ ಗಂಟ ಹೋಗೋಕೆ ಹೋಗಬೇಡಿ ಆಸ್ಪತ್ರೆಗೆ ಹೋದ್ರೆ ನರಕ ಕಾಣಿಸ್ತದೆ ಅದು ದಯವಿಟ್ಟು ಅಂತ ಸಮಸ್ಯೆಗಳು ಹೋಗದೆ ಒಂದು ಈ ಒಂದು ರೆಮಿಡಿನ ಪ್ರತಿಯೊಬ್ಬರು ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ।